ನಾವು ಈ ಒಂದು ವಿಡಿಯೋದಲ್ಲಿ ಒಂದು ವರ್ಗ ಸಮೀಕರಣ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಝೀರೋ ರೂಪದಲ್ಲಿ ಇತ್ತು ಅಂತ ಹೇಳಿದ್ರೆ ಅದರ ಪರಿಹಾರವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಈ ಒಂದು ಸಮೀಕರಣ ಸಮೀ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಯೇ ಇದೆ ನಾವು ವರ್ಗ ಸಮೀಕರಣದ ಸೂತ್ರವನ್ನು ಬಳಸಿದ್ವಿ ಅಂತ ಹೇಳಿದ್ರೆ ಈ ಸಮೀಕರಣದ ಪರಿಹಾರಗಳು ಈ ರೀತಿಯಾಗಿ ಇರುತ್ತೆ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಆಲ್ ಡಿವೈಡೆಡ್ ಬೈ ಬಾಗಿಸು ಎರಡು ಎ ಆಗತ್ತೆ ಇದು ಈ ಸಿಎನ್ನು ಸ್ವಲ್ಪ ನಾವು ಸರಿಯಾಗಿ ಬರೆಯೋಣ ಹಾ ಈ ಒಂದು ಪರಿಹಾರ ನಾವು ಮೈನಸ್ ಬಿಗೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ನ ಸೇರಿಸಿ ಎರಡು ಎ ಇಂದ ಬಾಗ್ಸಿದ್ರೆ ಒಂದು ಪರಿಹಾರ ದೊರಕುತ್ತೆ ಹಾಗೆ ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಎಸಿನ ಮಾಡಿ ಎರಡು ಎ ಇಂದ ಬಾಗ್ಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ ನ ಮತ್ತೊಂದು ಪರಿಹಾರ ದೊರಕುತ್ತೆ ಇದು ವರ್ಗ ಸಮೀಕರಣದ ಸೂತ್ರ ಆಗಿದೆ ಈ ಸೂತ್ರವನ್ನು ಬಳಸಿ ನಾವು ಈ ರೀತಿಯ ವರ್ಗ ಸಮೀಕರಣದ ಪರಿಹಾರವನ್ನು ಕಂಡಿಡಬಹುದಾಗಿರುತ್ತೆ ಆದರೆ ನಾನೀಗ ಈ ಸೂತ್ರವನ್ನ ಡಿರೈವ್ ಮಾಡ್ತಾ ಇದ್ದೇನೆ ಈ ಸೂತ್ರ ಹೇಗೆ ಬಂತು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ಸೂತ್ರವನ್ನು ಹೇಗೆ ಪಡೆದ್ವಿ ಅಂತ ಹೇಳಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸೋಕೆ ಇಷ್ಟಪಡ್ತೇನೆ ಮೊದಲಿಗೆ ನನಗೆ ನೀಡಿರುವಂತಹ ವರ್ಗ ಸಮೀಕರಣವನ್ನು ತೆಗೆದುಕೊಳ್ತೇನೆ ನಾನು ಈ ಒಂದು ಪ್ರೂಫನ್ನು ವರ್ಗಪೂರ್ಣಗೊಳಿಸುವಿಕೆ ವಿಧಾನದಿಂದ ಮಾಡೋದಕ್ಕೆ ಇಷ್ಟಪಡ್ತೇನೆ ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ವರ್ಗಪೂರ್ಣಗೊಳಿಸುವಿಕೆ ವಿಧಾನವನ್ನು ಹೇಳಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ ವರ್ಗಪೂರ್ಣಗೊಳಿಸುವಿಕೆ ವಿಧಾನದ ಸಾಮಾನ್ಯ ರೂಪವೇ ವರ್ಗ ಸಮೀಕರಣದ ಸೂತ್ರ ಕ್ವಾಡ್ರಾಟಿಕ್ ಫಾರ್ಮುಲಾ ನಾವು ವರ್ಗಪೂರ್ಣಗೊಳಿಸುವಿಕೆ ವಿಧಾನದಿಂದನೇ ಆ ಸೂತ್ರವನ್ನು ಪಡೆಯೋದು ಅಂಥೇಳಿ ಅದನ್ನು ನಾವೀಗ ನೋಡೋಣ ಅದಕ್ಕಾಗಿ ನಾನು ನನಗೆ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನು ಮತ್ತೊಮ್ಮೆ ಬರೆದುಕೊಳ್ತೇನೆ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಝೀರೋ ನೀವು ಈ ಸಮೀಕರಣವನ್ನು ಎಕ್ಸ್ಕ್ವಯರ್ನ ಕೋಫಿಷಿಯಂಟ್ ಒಂದು ಮಾಡಿಕೊಳ್ಳುವ ಸಲುವಾಗಿ ವರ್ಗಪೂರ್ಣಗೊಳಿಸುವಿಕೆ ವಿಧಾನವನ್ನು ಬಳಸಬೇಕು ಅಂತ ಹೇಳಿದ್ರೆ ನನಗೆ ಎಕ್ಸ್ಕ್ವಯರ್ನ ಕೋಒಿಷಿಯಂಟು ಒಂದು ಆಗಿತ್ತು ಅಂತ ಹೇಳಿದ್ರೆ ಸುಲಭ ಆಗುತ್ತೆ ಅದಕ್ಕಾಗಿ ನಾನು ಎಕ್ಸ್ಕ್ವಯರ್ ನ ಒಂದು ಮಾಡಿಕೊಳ್ಳುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಇಂದ ಭಾಗಿಸ್ತಾ ಇದ್ದೇನೆ ಹಾಗೆ ನಾನು ಇಂದ ಭಾಗಿಸ್ದೆ ಅಂತ ಹೇಳಿದ್ರೆ ಸಮೀಕರಣದ ಎಲ್ಲ ಪದಗಳನ್ನು ನನಗೆ ತೊರಕುವಂಥದ್ದು ಎ ಮತ್ತು ಎ ಕ್ಯಾನ್ಸಲ್ ಆಗಿ ಎಕ್ಸ್ಕ್ವಯರ್ ಪ್ಲಸ್ ಬಿ divided ಬೈ ಎ ಇಂಟು ಎಕ್ಸ್ ಪ್ಲಸ್ ಸಿ divided ಬೈ ಎ ಈಕ್ವಲ್ಸ್ ಸೊನ್ನೆ ಬಾಗಿಸು ಎ ಅಂತ ಹೇಳಿದ್ರೆ ಸೊನ್ನೆಯನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ಸೊನ್ನೆಯೇ ದೊರಕುತ್ತೆ ಈಗ ನಾನು ಈ ಪ್ಲಸ್ ಸಿ ಬೈ ಎಯನ್ನು ಈ ಬದಿಗೆ ತೆಗೆದುಕೊಳ್ಳುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಮೈನಸ್ ಸಿ ಬೈ ಸೇರಿಸ್ತಾ ಇದ್ದೇನೆ ಮೈನಸ್ ಸಿ ಬೈ ಸೇರಿಸ್ತಾ ಇದ್ದೇನೆ ಈಗ ನನಗೆ ದೊರಕ್ತಾ ಇರುವಂಥದ್ದು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಬೈ ಎ ಇಂಟು ಎಕ್ಸ್ ನಾನು ಇಲ್ಲಿ ಸ್ವಲ್ಪ ಜಾಗವನ್ನು ಉಳಿಸ್ಕೊಳ್ತೇನೆ ಯಾಕೆ ಅಂತ ನಿಮಗೆ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ ವರ್ಗಪೂರ್ಣಗೊಳಿಸುವಿಕೆ ವಿಧಾನವನ್ನು ಮಾಡುವ ಸಲುವಾಗಿ ಇಲ್ಲಿ ಸೊನ್ನೆ ಮೈನಸ್ ಸಿ ಬೈ ಎ ಅಂತ ಹೇಳಿದ್ರೆ ಉಳಿಯುವಂಥದ್ದು ಮೈನಸ್ ಸಿ ಬೈ ಎ ಆಗಿದೆ ಈಗ ನಮಗೆ ಗೊತ್ತಿದೆ ಈ ಒಂದು ಎಕ್ಸ್ಪ್ರೆಷನ್ನ ಒಂದು ವರ್ಗ ತ್ರಿಪದೋಕ್ತಿಯನ್ನಾಗಿ ಮಾಡಬೇಕು ಎಕ್ಸ್ ಪ್ಲಸ್ ಎ ಓಲ್ ಸ್ಕ್ವೇರ್ ರೂಪದಲ್ಲಿ ಬರಬೇಕು ಅಂತ ಹೇಳಿದ್ರೆ ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಆಗಬೇಕಾಗತ್ತೆ ಇಲ್ಲಿ ಈ ಎ ಸ್ಕ್ವೇರ್ ಎಷ್ಟನ್ನು ಸೇರಿಸಬೇಕು ಅಂತ ಹೇಳಿದ್ರೆ ಈ ಒಂದು ಬೆಲೆ ಎರಡು ಇಂಟು ಎ ಎಕ್ಸ್ಗೆ ಸಮ ಆಗಿರುತ್ತೆ ನೀವು ಎಕ್ಸನ್ನು ಅಂತ ಹೇಳಿದ್ರೆ ಈ ಬಿ ಬೈ ಎ ಅಂತ ಹೇಳಿದ್ರೆ ಅದು ಎರಡು ಎ ಆಯಿತು ನನಗೆ ಎ ಎಷ್ಟು ಅಂತ ಹೇಳಿದ್ರೆ ಇದರ ಅರ್ಧದಷ್ಟು ಬಿ ಬೈ ಎನ ಅರ್ಧದಷ್ಟು ನಾವು ಸ್ಕ್ವೇರ್ ಮಾಡಿ ಇಲ್ಲಿ ಸೇರಿಸ್ಬೇಕಾಗತ್ತೆ ಆಗ ಅದು ಎ ಸ್ಕ್ವೇರ್ನ ಬೆಲೆ ಆಗತ್ತೆ ಅದು ಒಂದು ವರ್ಗ ತ್ರಿಪದೋಕ್ತಿ ಆಗತ್ತೆ ಈಗ ಬಿ ಬೈ ಏನ ಅರ್ಧ ಅಂತ ಹೇಳಿದ್ರೆ ಎಷ್ಟು ಬಿ ಬೈ ಎನ ಅರ್ಧ ನಾನು ಅದನ್ನು ಬೇರೆ ಒಂದು ಬಣದಲ್ಲಿ ಬರಿತಾ ಇದ್ದೇನೆ ಈಗ ನಾವು ಸೇರಿಸ್ತಾ ಇದ್ದೇವೆ ಬಿ ಬೈ ಎ ನ ಅರ್ಧ ಅಂತ ಹೇಳಿದ್ರೆ ಬಿ ಬೈ ಎರಡು ಎ ಇದರ ಸ್ಕ್ವೇರ್ ಇದರ ವರ್ಗವನ್ನು ನಾವು ಸೇರಿಸಬೇಕಾಗತ್ತೆ ಬಿ ಬೈ ಎರಡು ಎ ಓಲ್ಸ್ಕ್ವಯರ್ ಯಾಕೆ ಹೇಳಿದ್ರೆ ಈ ಎರಡು ಪದವನ್ನು ನಾನು ವರ್ಗ ತ್ರಿಪದೋಕ್ತಿಯನ್ನಾಗಿ ಮಾಡಿ ತದನಂತರ ಆ ದ್ವಿಪದೋಕ್ತಿಯ ವರ್ಗವನ್ನಾಗಿ ಎಕ್ಸ್ಪ್ರೆಸ್ ಮಾಡುವ ಸಲುವಾಗಿ ನಾನು ಸಮೀಕರಣದಲ್ಲಿ ಸಮತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಸಮೀಕರಣದ ಒಂದು ಬದಿಗೆ ಈ ಬೆಲೆಯನ್ನು ಸೇರಿಸಿದ್ದೇನೆ ಅಂತ ಹೇಳಿದ್ರೆ ಮತ್ತೊಂದು ಬದಿಗೂ ನಾನು ಈ ಬೆಲೆಯನ್ನು ಸೇರಿಸಿದ್ರೆ ಸಮೀಕರಣದ ಸಮಿತೆ ಉಳಿದುಕೊಳ್ಳುತ್ತೆ ಬಿ ಬೈ ಎರಡು ಎಲ್ ಸ್ಕ್ವಯರ್ ಈಗ ನೀವು ಇದೆರಡನ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಈ ಸಮೀಕರಣವೇ ದೊರಕುತ್ತೆ ಈಗ ನೀವು ಗಮನಿಸಬಹುದು ಇದು ಒಂದು ವರ್ಗ ತ್ರಿಪದೋಕ್ತಿ ಆಗಿದೆ ಈ ವರ್ಗ ತ್ರಿಪದೋಕ್ತಿಯ ದ್ವಿಪದೋಕ್ತಿಯ ವರ್ಗವಾಗಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಬಿ ಬೈ ಎರಡು ಎಲ್ ಸ್ಕ್ವಯರ್ ಆಯ್ತು ಇದು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಈ ತ್ರಿಪದೋಕ್ತಿ ಹಾಗಾಗಿ ಈಗ ನೀವು ಒಮ್ಮೆ ಅದು ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಬಹುದು ಎಕ್ಸ್ ಪ್ಲಸ್ ಬಿ ಬೈ ಎರಡು ಎ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಎಕ್ಸ್ ಪ್ಲಸ್ ಬಿ ಬೈ ಎರಡು ಎ ಇಂಟು ಎಕ್ಸ್ ಪ್ಲಸ್ ಬಿ ಬೈ ಎರಡು ಆಗಿದೆ ನಾವೀಗ ಗುಣಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಎಕ್ಸ್ ಇಂಟು ಬಿ ಬೈ ಎರಡು ಎ ಅಂತ ಹೇಳಿದ್ರೆ ಬಿ ಬೈ ಎರಡು ಎ ಎಕ್ಸ್ ಮತ್ತೆ ನಾವು ಬಿ ಬೈ ಎರಡು ಎ ಇಂದ ಗುಣಿಸ್ತಾ ಇದ್ದೀವಿ ಅಂತ ಅಂಥೇಳಿದ್ರೆ ಬಿ ಬೈ ಎರಡು ಎ ಎಕ್ಸ್ ಹಾಗೆ ಬಿ ಬೈ ಎರಡು ಎ ಇಂಟು ಬಿ ಬೈ ಎರಡು ಎ ಅಂತ ಹೇಳಿದ್ರೆ ಬಿ ಡಿವೈಡೆಡ್ ಬೈ ಎರಡು ಎ ಎಲ್ ಸ್ಕ್ವಯರ್ ಆಯಿತು ಈಗ ನೀವು ನೋಡ್ಬೋದು ಬಿ ಬೈ ಎರಡು ಎ ಇಂಟು ಎಕ್ಸ್ ಬಿ ಬೈ ಎರಡು ಎ ಇಂಟು ಎಕ್ಸ್ ಎರಡು ಬಾರಿ ಇದೆ ಹಾಗಾಗಿ ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಬಾರಿ ಬಿ ಬೈ ಎರಡು ಎ ಇಂಟು ಎಕ್ಸ್ ಆಯಿತು ಪ್ಲಸ್ ಬಿ ಬೈ ಎರಡು ಎ ಹೋಲ್ ಸ್ಕ್ವಯರ್ ಆಯಿತು ಈ ಎರಡು ಮತ್ತು ಈ ಎರಡು ಕ್ಯಾನ್ಸಲ್ ಆಯಿತು ಅಂದರೆ ನಮಗೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಬೈ ಎ ಎಕ್ಸ್ ಪ್ಲಸ್ ಬಿ ಬೈ ಎರಡು ಎ ಹೋಲ್ ಸ್ಕ್ವಯರ್ ದೊರಕ್ತಾ ಇದೆ ಹಾಗಾಗಿ ಈ ವರ್ಗ ತ್ರಿಪದೋಕ್ತಿಯ ದ್ವಿಪದೋಕ್ತಿಯ ವರ್ಗ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಬಿ ಬೈ ಎರಡು ಎ ಹೋಲ್ ಸ್ಕ್ವಯರ್ ಆಗಿದೆ ಇನ್ನು ನಾವು ಈ ಬದಿಗೆ ಬಂದ್ವಿ ಅಂತ ಹೇಳಿದ್ರೆ ಈಗ ಬಿ ಬೈ ಎರಡು ಎ ಸ್ಕ್ವೇರ್ನ ಮೊದಲಿಗೆ ತೆಗೆದುಕೊಳ್ಳೋಣ ಇದನ್ನು ವರ್ಗಗೊಳಿಸಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಎರಡು ಎ ಓಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಎರಡು ಇಂಟು ಎರಡು ನಾಲ್ಕು ಎ ಸ್ಕ್ವಯರ್ ಆಯಿತು ಇನ್ನು ಈ ಮೈನಸ್ ಸಿ ಬೈ ಎ ಅನ್ನು ಸಹ ನಾನು ಈ ಒಂದು ಬೆಲೆಯೇ ಬರುವಂತೆ ಬರೆದುಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಭಿನ್ನ ರಾಶಿಯ ನಾನು ಈ ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ನಾಲ್ಕು ಎಯಿಂದ ಗುಣಿಸ್ತೇನೆ ಆಗ ಬೆಲೆ ಬದಲಾಗೋದಿಲ್ಲ ಆದರೆ ನನಗೆ ಛೇದ ನಾಲ್ಕು ಎ ಸ್ಕ್ವಯರ್ ರೂಪದಲ್ಲಿ ದೊರಕುತ್ತೆ ನಾನು ನಿಮಗಿದನ್ನು ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ಅಂಶವನ್ನು ನಾಲ್ಕು ಎಯಿಂದ ಗುಣಿಸಿ ಛೇದವನ್ನು ಸಹ ನಾಲ್ಕು ಇಂದ ಗುಣಿಸ್ತೆ ಅಂತ ಹೇಳಿದ್ರೆ ಈ ನಾಲ್ಕು ಎ ನಾಲ್ಕು ಎ ಕ್ಯಾನ್ಸಲ್ ಆಗಿ ಮೈನಸ್ ಸಿ ಬೈ ಎ ಮಾತ್ರ ಉಳಿದುಕೊಳ್ಳುತ್ತೆ ಆದರೆ ನನಗೆ ಈ ಭಿನ್ನರಾಶಿಯನ್ನು ನಾಲ್ಕು ಎ ಮತ್ತು ನಾಲ್ಕು ಎಯಿಂದ ಗುಣಿಸ್ದೆ ಅಂತ ಹೇಳಿದ್ರೆ ನನಗೆ ದೊರಕ್ತಾ ಇರುವಂಥದ್ದು ಮೈನಸ್ ನಾಲ್ಕು ಎ ಇಂಟು ಸಿ ಅಂದರೆ ನಾಲ್ಕು ಎ ಸಿ ಡಿವೈಡೆಡ್ ಬೈ ನಾಲ್ಕು ಎ ಇಂಟು ಎ ಅಂತ ಹೇಳಿದ್ರೆ ನಾಲ್ಕು ಎ ಸ್ಕ್ವಯರ್ ಈ ಛೇದವನ್ನು ಸಮ ಪಡೆದುಕೊಳ್ಳುವ ಸಲುವಾಗಿ ನಾನು ಈ ನಾಲ್ಕು ಇಂದ ಗುಣಿಸಿದ್ದೇನೆ ಯಾಕೆಂದರೆ ನನಗೆ ಸುಲಭೀಕರಿಸೋದು ಸುಲಭ ಆಗುತ್ತೆ ಈಗ ಈ ನಾಲ್ಕು ಎ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ನಾನಿದನ್ನು ಅಳಿಸ್ತೇನೆ ಈಗ ನಿಮಗೆ ಇದು ಅರ್ಥ ಆಯಿತು ನಾಲ್ಕು ಎ ಮತ್ತು ನಾಲ್ಕು ಎ ಕ್ಯಾನ್ಸಲ್ ಆಯಿತು ಅಂದರೆ ಮೈನಸ್ ಸಿ ಬೈ ಎನೇ ದೊರಕುತ್ತೆ ಅದು ಇದನ್ನು ನಾವು ಈಗ ಸುಲಭೀ ನಾನು ಈ ಹಂತಗಳನ್ನು ಇಲ್ಲಿ ತೆಗೆದುಕೊಳ್ತೇನೆ ಹಾಂ ಇಲ್ಲಿ ನಮಗೆ ಇರುವಂಥದ್ದು ಎಕ್ಸ್ ಪ್ಲಸ್ ಬಿ ಬೈ ಎರಡು ಎ ಓಲ್ ಸ್ಕ್ವಯರ್ ಈಕ್ವಲ್ಸ್ ಈ ಎರಡು ಡಿನಾಮಿನೇಟರ್ಸ್ ಇರೋದರಿಂದ ನಾಲ್ಕು ಎ ಸ್ಕ್ವಯರ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ದೊರಕ್ತು ಈಗ ನಾನು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಮೊದಲಿಗೆ ಸಮೀಕರಣದ ಎರಡೂ ಬದಿ ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ತೇನೆ ಆಗ ನಮಗೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎರಡು ಎ ಮಾತ್ರ ದೊರಕುತ್ತೆ ಸಮೀಕರಣದ ಎರಡೂ ಬದಿ ನಾನು ವರ್ಗಮೂಲವನ್ನು ತೆಗೆದುಕೊಂಡ ನಂತರ ನನಗೆ ಉಳಿಯುವಂಥದ್ದು ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎರಡು ಎ ಈ ಬದಿಯಲ್ಲಿ ಇನ್ನು ಈ ಬದಿಯಲ್ಲಿ ನಾವು ಸ್ಕ್ವೇರ್ ರೂಟ್ ತೆಗೆದುಕೊಂಡಿದ್ದ ತಕ್ಷಣ ನಮಗೆ ಗೊತ್ತು ಒಂದು ವರ್ಗ ಸಂಖ್ಯೆಯ ವರ್ಗಮೂಲಗಳು ಪ್ಲಸ್ ಆರ್ ಮೈನಸ್ ಎರಡು ಆಗಿರುತ್ತೆ ಒಂದು ಧನ ಸಂಖ್ಯೆ ಒಂದು ಋಣ ಸಂಖ್ಯೆ ಹಾಗಾಗಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ನಾಲ್ಕು ಎ ಸ್ಕ್ವೇರ್ ಆಯಿತು ಇದನ್ನು ನಾವು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವಯರ್ ಸ್ಕ್ವೇರೂಟ್ ಆಫ್ ನಮಗೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಗೊತ್ತಿದೆ ಹಾಗಾಗಿ ಬಿ ಸ್ಕ್ವೇಯರ್ ಮೈನಸ್ ನಾಲ್ಕು ಎ ಸಿ ಇದರ ವರ್ಗ ಮೂಲವನ್ನು ಹಾಗೆ ಬರೆದುಕೊಳ್ತೇವೆ ಇನ್ನು ನಾಲ್ಕು ಎ ಸ್ಕ್ವಯರ್ ಅನ್ನುವಂಥದ್ದು ಒಂದು ಪೂರ್ಣ ವರ್ಗ ಸಂಖ್ಯೆ ನಾಲ್ಕರ ವರ್ಗ ಮೂಲ ಎರಡೂ ಆಗಿದೆ ಎ ಸ್ಕ್ವಯರ್ನ ವರ್ಗ ಮೂಲ ಎ ಆಗಿದೆ ಈಗ ಇದು ನಮಗೆ ಎಕ್ಸ್ ಪ್ಲಸ್ ಬಿ ಬೈ ಎರಡು ಎಗೆ ಸಮ ಆಗಿದೆ ನಾನು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಬಿ ಬೈ ಎರಡು ಎಯನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಬಿ ಡಿವೈಡೆಡ್ ಬೈ ಎರಡು ಎನ್ನು ಸೇರಿಸ್ತಾ ಇದ್ದೇನೆ ಈಗ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಬಿ ಬೈ ಎರಡು ಎನ್ನು ಸೇರಿಸಿದ ನಂತರ ನನಗೆ ದೊರಕ್ತಾ ಇರುವಂಥದ್ದು ಇಲ್ಲಿ ಪ್ಲಸ್ ಬಿ ಬೈ ಎರಡು ಎ ಮೈನಸ್ ಬಿ ಬೈ ಎರಡು ಎ ಕ್ಯಾನ್ಸಲ್ ಆಗಿ ಎಕ್ಸ್ ದೊರಕ್ತಾ ಇದೆ ಈಕ್ವಲ್ಸ್ ಇಲ್ಲಿ ಮೈನಸ್ ಬಿ ಬೈ ಎರಡು ಎ ಪ್ಲಸ್ ಆರ್ ಮೈನಸ್ ಇಲ್ಲಿ ಉಳಿದಿದ್ದಂತಹ ಪದ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಎರಡು ಎ ಆಗಿದೆ ಈಗ ಈ ಡಿನಾಮಿನೇಟರ್ಗಳು ಛೇದಗಳು ಒಂದೇ ಆಗಿರೋದ್ರಿಂದ ನಾನು ಇದನ್ನು ಕೂಡಿದೆ ಅಂತ ಹೇಳಿದ್ರೆ ನಾನು ಇದನ್ನು ಇನ್ನೊಂದು ಬಣ್ಣದಲ್ಲಿ ಬರಿತಾ ಇದ್ದೇನೆ ಎಕ್ಸ್ ಈಕ್ವಲ್ಸ್ ಎರಡು ಎ ಛೇದವನ್ನು ಸಾಮಾನ್ಯ ತೆಗೆದುಕೊಂಡಾಗ ಇನ್ನು ಉಳಿಯುವಂಥದ್ದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಇಂಟು ಸಿ ಈಗ ನೀವು ಗಮನಿಸಬಹುದು ಈ ಒಂದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಸೊನ್ನೆ ವರ್ಗ ಸಮೀಕರಣದ ಪರಿಹಾರಗಳು ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಹಾಗೆ ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಆಗಿದೆ ಈ ಪರಿಹಾರ ನಾವು ಬಳಸ್ತಾ ಇದ್ದಂಥ ವರ್ಗ ಸಮೀಕರಣದ ಸೂತ್ರವೇ ಆಗಿದೆ ಈ ಒಂದು ಮೂಲಗಳೇ ಆಗಿದೆ ನಾವು ಈ ರೀತಿಯಾಗಿ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದಿಂದ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದಿಂದ ನಾವು ವರ್ಗ ಸಮೀಕರಣದ ಸೂತ್ರವನ್ನು ಈ ರೀತಿಯಾಗಿ ಡಿರೈವ್ ಮಾಡಿದ್ದೇವೆ ಈ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದ ಸಾಮಾನ್ಯ ರೂಪವೇ ವರ್ಗ ಸಮೀಕರಣದ ಸೂತ್ರ ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತೇಳಿ ನೀವು ನೋಡಿದಿರಿ ಈ ಒಂದು ವಿಡಿಯೋದಲ್ಲಿ